ಆಲ್ಮೋಸ್ಟ್ ಜನಕ್ಕೆ ಉಪ್ಪಿಟ್ಟು ಅಂದ್ರೆ ಕಾಂಕ್ರೀಟ್ ಅಂತ ನೆನಪಾಗ್ತೈತಿ. ನೀವೇನಾದ್ರೂ ಈ ವಾಷಿಂಗ್ ಮಿಷಿನ್ ಹೊರಗಡೆ ಆಲ್ ಒಳಗೆ ಇಟ್ಟಿನಂತ ಒಂದು ಕೆಳಗಡೆ ಬಕೆಟ್ ಅಥವಾ ಬಟ್ಟೆ ಹಾಕಿ ಇದು ತೆಗೀರಿ, ಇಲ್ಲಾಂದ್ರ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳಕತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಶುರು ಮಾಡ್ಕೊಂಡಿನಿ. ನನ್ನ ರುಟೀನ್ ಶೇರ್ ಮಾಡಿ ಭಾಳ ದಿನ ಆಗಿತ್ತು, ಹಂಗಾಗಿ ಶೇರ್ ಮಾಡ್ಕೊಳಕತ್ತೀನಿ. ಸೊ ಆಮೇಲೆ ಇವತ್ತಿನ ವೀಡಿಯೋ ಎಂಡೋರ್ಗು ನೋಡಿರಿ, ಸ್ಕಿಪ್ ಮಾಡ್ಲಾರಂಗೆ. ಹೊಸಬ್ರು ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಎಂಡೋರ್ಗು ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಫ್ರೆಶಪ್ ಎಲ್ಲ ಆಗಿ ನಾನು ಅಡುಗೆ ಮನೆಗೆ ಬಂದು ಎಲ್ಲ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆ ಜೋಡಿಸ್ಕೊಳಕತ್ತೀನಿ. ಇದೇ ನಾನು ಮಾಡೋ ಫಸ್ಟ್ ಕೆಲಸ ಅಡುಗೆ ಮನೆಗೆ ಬಂದಮೇಲೆ. ಅದಾದಮೇಲೆ ಮತ್ತೆ ಒಂದು ಸಲ ನೈಟ್ ಅಷ್ಟೇ ನೀಟಾಗಿ ಗ್ಯಾಸ್ ಕಟ್ಟಿ ಒರೆಸಿಟ್ಟಿದ್ರು, ಮಾರ್ನಿಂಗ್ ಒಂದು ಸಲ ಒರೆಸ್ತೀನಿ. ಯಾಕಂದರೆ ಸಣ್ಣ ಜೀರಲೆ ಅದು ಇದು ಓಡಾಡಿರ್ತಾವಲ್ಲ, ಹಂಗಾಗಿ ಒರೆಸಿದ್ರೆ ಸಮಾಧಾನ ಆಗ್ತೈತಿ. ಸೊ ಈಗೆಲ್ಲ ಗ್ಯಾಸ್ ಕಟ್ಟಿ ಒರೆಸಕತ್ತೀನಿ. ಗ್ಯಾಸ್ ಕಟ್ಟಿ ಒರೆಸಿ ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕಂತೇಳಿ ಒಂದು 10 ಡೇಸ್ ಕುಡಿತೀನಿ ಮಂತ್ಲಿ. ಯಾಕಂದ್ರೆ ಈಟ್ ಆಗಬಾರ್ದಲ್ಲ ಬಾಡಿ ಜಾಸ್ತಿ, ಹಂಗಾಗಿ ಡಿಟಾಕ್ಸ್ ಡ್ರಿಂಕ್ ಕುಡ್ಲಾರ್ದ ಭಾಳ ದಿನ ಆಗಿತ್ತು ಈ ಬ್ಯಾಸ್ಗೆ ಅದು ಇದು ಅಂತೇಳಿ. ಸೊ ಮತ್ತೆ ರೀಸ್ಟಾರ್ಟ್ ಮಾಡೀನಿ. ಈಗ ನಾನು ನೀರು ಕುದಿಯಾಕಿಟ್ಟೀನಿ. ಯಾವಾಗ್ಲೂ ಬಿಸಿ ನೀರು ಅಂದರೆ ಕುದಿ ನೀರೊಳಗೆ ಒಂದು ಸ್ಪೂನಷ್ಟು ಡಿಟಾಕ್ಸ್ ಪೌಡರ್ ಹಾಕಿ ಕುಡಿತಿದ್ದೆ, ಬಟ್ ಈಗ ಬರೀ ನೀರು ಕಾಯಿಸಿ ಡಿಟಾಕ್ಸ್ ಪೌಡರ್ ಒಳಗೆ ಹಾಕ್ಕೊಂಡು ಕುಡಿತೀನಿ. ಡಿಟಾಕ್ಸ್ ಪೌಡರ್ ಒಂದು ನಿಮ್ಗೆ ಆ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಇದು ವೇಟ್ ಲಾಸ್ಗಷ್ಟೇ ಅಲ್ಲ, ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಲೇಡೀಸ್ ಪ್ರಾಬ್ಲಮ್, ಮಂತ್ಲಿ ಪೀರಿಯಡ್ ಪ್ರಾಬ್ಲಮ್ ಇರುತ್ತಲ್ಲ ಅದು ಸಾಲ್ವ್ ಆಗ್ತೈತಿ. ಅದ್ರ ಜೊತೆಗೆ ಹೊಟ್ಟೆ ನೋವಿರುತ್ತಲ್ಲ ಅದಕ್ಕಂತೂ ಹೇಳಿ ಮಾಡಿಸ್ದಂಗಿದು. ಸೊ ಪೀರಿಯಡ್ ಟೈಮ್ ಒಳಗೂ ನೀವು ಆರಾಮಾಗಿ ಇದು ಕುಡಿಬೋದು, ಬರೀ ವೇಟ್ ಲಾಸ್ಗೆ ಅಂತ ಅಷ್ಟೇ ಅಲ್ಲ, ಶುಗರ್ ಪೇಷಂಟ್ಸ್ ಆಗಿರ್ಬೋದು ಯಾರು ಬೇಕಾದರೂ ಇದನ್ನು ನೀವು ಅರ್ಲಿ ಮಾರ್ನಿಂಗ್ ತೊಗೋಬೋದು. ಸೊ ನಾನು 6 ಗಂಟೆಗೆ ಎದ್ದು ಈಗ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳಕತ್ತೀನಿ. ಅದ್ರ ಜೊತೆಗೆ ಹಂಗೆ ಅದು ಕುದೀತ ನಾನು ಏನೇನು ವಿಚಾರಗಳು ಬರ್ತಿರ್ತಾವಲ್ಲ ಲೈಫ್ ಅಂದಮೇಲೆ, ಪ್ರತಿಯೊಂದು ದಿನವೂ ಒಂದೊಂದು ಹೊಸ ದಿನ ಅನ್ನೋ ಥರನೇ ಕಳೀತಿರ್ತೀವಿ. ಸೊ ಏನೋ ವಿಚಾರ ಮಾಡ್ಕೋ ಅಂತ ನಾನು ನೀರು ಕುದಿಯಕ್ಕೆ ಇಟ್ಟಿದ್ದೆ. ಸೊ ಈಗ ನೀರು ಕಾಯ್ದು, ಡೈರೆಕ್ಟ್ ಪೌಡರ್ ಒಳಗೆ ನೀರು ಹಾಕಿ ಕುಡಿಯಕತ್ತೀನಿ. ಇಲ್ಲಾಂದ್ರೆ ನೀವು ಬೇಕಿದ್ರೆ ಅದರಾಗೆ ಹಾಕಿ ಕುದಿಸಿ ಕುಡಿಬೋದು. ಸೊ ಇದು ಭಾಳ ದಿನ ಆಯ್ತು, ನಾನು ಒಂದು 6-7 ಮಂತ್ಸ್ ಆಗಿರ್ಬೋದು ಈ ಡಿಟಾಕ್ಸ್ ಪೌಡರ್ ನಿಮ್ಗೆ ಶೇರ್ ಮಾಡಿ. ಅದು ಲಿಂಕ್ ಸಿಕ್ತಂದ್ರೆ ಖಂಡಿತ ನಾನು ಹಾಕಿರ್ತೀನಿ, ಇಲ್ಲಾಂದ್ರೆ ಪ್ಲೇಲಿಸ್ಟ್ ಒಳಗೂ ಹಾಕ್ಬಿಡ್ತೀನಿ. ಅಂದ್ರೆ ನಿಮಗೆ ಈಸಿ ಆಗ್ತೈತಿ ಸರ್ಚ್ ಮಾಡೋಕ್ಕಂತೇಳಿ. ಇದು ಒಂದು ದಿನ ಎರಡು ದಿನ ತೊಗೊಂಡು ಬಿಟ್ಬಿಟ್ರೆ ಅದು ವೇಟ್ ಲಾಸ್ ಮಾಡೋರಿಗೆ ಗೊತ್ತಾಗಲ್ಲ. ಅಟ್ಲೀಸ್ಟ್ 1-15 ಡೇಸ್ ನೀವು ತೊಗೊಂಡ್ರೆ 100% 3 kg ವೇಟ್ ಲಾಸ್ ಆಗೇ ಆಗ್ತೈತಿ. ಇದು ನಾನು ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ನನಗೆ ಸ್ವಲ್ಪ ಈಟ್ ಬಾಡಿ ಈಟ್ ಆಗ್ತೈತಿ ಅಂತೇಳಿ ನಾನು ಭಾಳ ತೊಗೊಳೋದು ಬಿಟ್ಟೀನಿ ಅಷ್ಟ. ಸೊ ನೋಡಿರಿ ರೆಡಿ ಆಯಿತು. ಇದು ಹೊರಗಡೆ ನೀವೇನಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಐತಿ. ಸೊ ದಯವಿಟ್ಟು ಮನೆಯಾಗೆ ಮಾಡಿಕೊಂಡು ಕುಡೀರಿ. ಸುಮ್ಮನೆ ಹೊರಗಡೆ ದುಡ್ಡು ಕೊಟ್ಟು ಅಷ್ಟು ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿ ವೇಟ್ ಲಾಸ್ ಮಾಡೋ ಅಗತ್ಯ ಇಲ್ಲ. ಮನೆಯಲ್ಲಿ ಏನು ಸಿಗ್ತಾವಲ್ಲ ಅದೇ ಪದಾರ್ಥದಿಂದನೇ ಇದು ಮಾಡ್ಕೊಳ್ಬೋದು ಡಿಟಾಕ್ಸ್ ಪೌಡರ್. ಈಗ ಡಿಟಾಕ್ಸ್ ಡ್ರಿಂಕ್ ಕುಡಿದು ಮತ್ತು ನನ್ನ ನೆಕ್ಸ್ಟ್ ರುಟೀನ್ ಶುರು ಮಾಡ್ಕೋಬೇಕು. ಅಷ್ಟರೊಳಗೆ ಒಂದು 10 ಮಿನಿಟ್ಸ್ ಮೆಡಿಟೇಷನ್ನು, 10 ಮಿನಿಟ್ಸ್ ಈ ಥರ ಮನೆ ಒಳಗೆ ವಾಕ್ ಮಾಡ್ತೀನಿ. ಯಾಕಂದರೆ ಅಪಾರ್ಟ್ಮೆಂಟ್ ಒಳಗೆ ಹೊರಗಡೆ ವಾಕ್ ಮಾಡೋಕ್ಕಾಗಲ್ಲ, ಬಟ್ ಬೇರೆ ಕಡೆಯೇ ಹೋಗಬೇಕು, ಗ್ರೌಂಡಿಗೆ ಅಥವಾ ಪಾರ್ಕಿಗೆ ಅಂತ ಹೋಗೋದಿರ್ತೈತಿ. ಸೊ ನಮ್ಗೆ ಬೆಳಗ್ಗೆ ಹಸ್ಬೆಂಡ್ನು ಬೇಗ ಆಫೀಸ್ಗೆ ಹೋಗೋದ್ರಿಂದ ನನಗೆ ಆಗೋದಿಲ್ಲ ಮನೆಯಾಗ, ನಾನು ಜಾಗ ದೊಡ್ಡದಿರೋದ್ರಿಂದ ಒಂದು 10 ಮಿನಿಟ್ಸ್ ಇಲ್ಲೇ ವಾಕ್ ಮಾಡ್ತೀನಿ. ವಾಕ್ ಮಾಡಿ ವಿತಿನ್ ಸೆಕೆಂಡ್ಸ್ ಒಳಗೆ ಮತ್ತೆ ಕೆಲಸ ಶುರು ಆಯ್ತು ನಂದು. ಎಲ್ಲ ಟೇಬಲ್ಲು ಸೋಫಾ ಜಾಡಿಸೋದು, ಕಸ ಹೊಡೆದು, ಮನೆ ಒರೆಸಿ. ಈಗ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ನಾನು ಡೈಲಿ ಮನೆ ಒರೆಸೋದಿಲ್ಲ, ಹೆಂಗಂದ್ರೆ ವಾರದಾಗ ಒಂದು 3 ದಿನ ಮನೆ ಒರೆಸ್ತೀನಿ ಅಷ್ಟ, ಡೈಲಿ ಒರೆಸೋದಿಲ್ಲ. ಯಾಕಂದರೆ ಇರೋರು ಇಬ್ಬರು ಇರ್ತೀವಿ, ಆಮೇಲೆ ಇಲ್ಲಿ ಇನ್ನೊಂದು ಏನಂದ್ರೆ ಧೂಳೂ ಅಷ್ಟು ಬರಲ್ಲ ಈ ಮನೆ ಒಳಗೆ, ಅದೊಂದು ಖುಷಿ. ಸೊ ಇದು ಡೈಲಿ ನನ್ನ ರುಟೀನ್ ಹಿಂಗೆ ಇರ್ತೈತೆ ರೀ. ನಾವು ಡೈಲಿ ಯಾವ ರೀತಿ ಮನೆ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್. ನಾವು ಅಲ್ಲಿದಲ್ಲೇ ಬಿಟ್ಬಿಟ್ರೆ ಅಷ್ಟೇ ಗಲೀಜು ಹಾಕೋಂತ ಹೋಗ್ತೈತಿ, ಅವಾಗಿಂದ ಅವಾಗ ಕ್ಲೀನ್ ಮಾಡಿಬಿಟ್ರೆ ಮನೆ ನೀಟಾಗಿ ಕ್ಲೀನಾಗಿ ಇರ್ತೈತಿ, ನಮಗೆ ಸಮಾಧಾನ. ಒಂದೇ ಸಲ ಕ್ಲೀನ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸೊ ಹಂಗಾಗಿ ಈಗಿದೆಲ್ಲನೂ ಟೇಬಲ್ಲು ಆಮೇಲೆ ಟಿವಿ ಯೂನಿಟ್ ಅದೆಲ್ಲನೂ ಒರೆಸಿ ಕಸ ಹೊಡ್ಯಾಕತ್ತೀನಿ.
ಇದಿಷ್ಟೇ ಹೊಡೆಯತ್ತೆ. ಯಾಕಂದ್ರೆ ಹಸ್ಬೆಂಡ್ ಮಲಗಿರ್ತಾರೆ ಪಾಪ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಡೋರ್ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ ಬೆಡ್ರೂಮಿಂದ. ಈ ಕಡೆ ನಾನು ಎಲ್ಲ ಕೆಲಸನೂ ಮುಗಿಸ್ಕೋತೀನಿ ಒನ್ ಬೈ ಒನ್ ಎಲ್ಲನೂ. ಸೊ ನೀರು ಕಾಯಿಸ್ಲಿಕ್ಕಿಟ್ಟು ಆಮೇಲೆ ಈಗ ಕಸ ಹೊಡೆಯತ್ತೀನಿ. ಈ ಗ್ಯಾಸ್ ಗೀಝರ್ ಎಲ್ಲ ಹಾಕ್ಸ್ಕೋಬೇಕಂದ್ರೆ ಭಾಳ ರಿಸ್ಕ್ ಅನಿಸುತ್ತೆ ನನಗೆ ಅದು. ಯಾಕಂದರೆ ನನ್ನ ಕೋ ಯೂಟ್ಯೂಬರ್ ಅಮ್ಮ ಒಬ್ಬರು ಅದರ ಸ್ಟೋರಿ ಹೇಳಿದ್ರು, ಅವ್ರ ಸ್ವಂತ ಅವ್ರ ಮನೆಯಲ್ಲೇ ಒಂದು ಇನ್ಸಿಡೆಂಟ್ ಆಗಿತ್ತು ಅದು ಅಂತೇಳಿ. ಸೊ ಮುಂಚೆ ಇತ್ತು ಗ್ಯಾಸ್ ಗೀಝರ್ ಹಾಕ್ಸ್ಕೋಬೇಕು ಮನೆಯಾಗ ಅಂತೇಳಿ. ಬಟ್ ಆ ಇನ್ಸಿಡೆಂಟ್ ಕೇಳಿದ ಮೇಲೆ ಏನೂ ಬೇಡಪ್ಪ, ಸುಮ್ಮನೆ ಇದ್ದಿದ್ರಲ್ಲಿ ಇರೋದು ಬೆಸ್ಟ್ ಅಂತ ಅನ್ನಿಸ್ತು. ಹಂಗಾಗಿ ಅವಾಗಿಂದ ಗ್ಯಾಸ್ ಗೀಝರ್ ನಾನು ಅವಾಯ್ಡ್ ಮಾಡಿದೆ. ಬಟ್ ಹಾಟ್ಸ್ಟಾರ್ ಅಂತ ಒಂದು ನೀರು ಕಾಯಿಸೋದೇನೋ ಮಷಿನ್ ಬಂದೈತಲ್ಲ, ಸೊ ಅದು ತೊಗೊಳೋದೈತಿ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ದಯವಿಟ್ಟು ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದು 1 ಸೆಕೆಂಡ್ ಒಳಗೆ ನೀರು ಕಾಯ್ದು ಬಿಡ್ತಾವ. ಸೊ ಅದು ನಾನು ಒಂದು ಅಂದರೆ ಎಲ್ಲೋ ಹೋದಾಗ ನೋಡಿದ್ದೆ, ಸೊ ಎಲ್ಲಿ ಅಂತ ನೆನಪು ಬರವಲ್ದು. ಹಂಗಾಗಿ ನಿಮ್ಗೆ ಯಾರಿಗಾನ ಹಾಟ್ಸ್ಟಾರ್ ಬಗ್ಗೆ ನೀರು ಕಾಯಿಸೋದು ಹಾಟ್ಸ್ಟಾರ್ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ನನಗದು ಅವಶ್ಯಕತೆ ಐತಿ. ಅದ್ರ ಬಗ್ಗೆ ಕಂಪ್ಲೀಟ್ ಗೊತ್ತಿಲ್ಲಲ್ಲ ನನಗೆ. ಹಂಗಾಗಿ ಈ ಎಲ್ಲ ಆನ್ಲೈನ್ ಒಳಗೆ ಬಿಡ್ತಿರ್ತಾರೆ, ಅದೆಷ್ಟು ಕರೆನೋ ಫೇಕೋ ಗೊತ್ತೇ ಆಗೋದಿಲ್ಲ. ಹಂಗಾಗಿ ಈಗ ಹೊರಗಿಂದೂ ಕಸ ಹೊಡೆದೆ, ಹೊರಗಿಂದೆಲ್ಲ ಹೊಡಿತಾರೆ ಕಸ. ಬಟ್ ನಾನು ಪೂಜೆ ಎಲ್ಲ ಮಾಡ್ತಿರ್ತೀನಲ್ಲ, ಹಂಗೆ ಬಿಟ್ಟು ಏನು ಪೂಜೆ ಮಾಡೋದಂತ ನಾನು ಮನೆ ಮುಂದಷ್ಟೇ ಹೊಡ್ಕೊಂಡ್ಬಿಡ್ತೀನಿ. ಈಗ ಎಲ್ಲ ಬೆಳಗಿನ ರೂಟೀನ್ ಆಲ್ಮೋಸ್ಟ್ ಆಯಿತು. ಇನ್ನು ಸ್ನಾನ ಮಾಡಿ ಬಂದು ದೇವ್ರ ಪೂಜೆ ಟಿಫಿನ್ಗೆ ರೆಡಿ ಮಾಡ್ಕೋಬೇಕು. ಈ ಒಂದು ಕಲಿ ಹೋಗೋವಲ್ದು ನನ್ನ ಮುಖದಲ್ಲಿ ಒಂದು ಕಲಿನೂ ಇರಲಿಲ್ಲ, ಇವೆರಡು ದೃಷ್ಟಿ ಬೊಟ್ಟಿನಂಗೆ ಕುಂತ್ಬಿಟ್ಟಾವ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಜನಕ್ಕೆ ಉಪ್ಪಿಟ್ಟು ಅಂದ್ರೆ ಕಾಂಕ್ರೀಟ್ ಅಂತಲೇ ನೆನಪಾಗ್ತೈತಿ. ಸೊ ಕೆಲವೊಂದ್ಸಲ ಇದೇ ಕಾಂಕ್ರೀಟ್ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಬಿಸಿ ಬಿಸಿ ಇದು ತುಪ್ಪ ಉಪ್ಪಿನಕಾಯಿ ಚಟ್ನಿ ಪುಡಿ ಹಾಕೊಂಡು ತಿನ್ನಾಕ. ಸೊ ಹಾಗಾಗಿ ಉಪ್ಪಿಟ್ಟು ಮಾಡೀನಿ ಇವತ್ತು. ಈಗ ಹಸ್ಬೆಂಡೂ ಟಿಫಿನ್ ಮಾಡಿ ಆಫೀಸ್ಗೆ ಹೋದರು, ನಾನು ಟಿಫಿನ್ ಮಾಡಿ ಈಗ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಒಂದು 2-3 ಮಂತ್ಸ್ ಆಯಿತು ವಾಷಿಂಗ್ ಮಷಿನ್ ಕ್ಲೀನ್ ಮಾಡೇ ಇರಲಿಲ್ಲ. ಟಬ್ ಕ್ಲೀನು ಡೀಪ್ ಕ್ಲೀನ್ ಎಲ್ಲನೂ ಇವತ್ತು ಪ್ರೋಗ್ರಾಮ್ ಇಟ್ಕೊಂಡಿನಿ. ಸೊ ಅದನ್ನು ಕ್ಲೀನ್ ಮಾಡತ್ತಿದ್ದೆ. ಇದು ಡೆಮೋ ಮತ್ತು ಟಬ್ ಕ್ಲೀನ್ ಯಾವ ರೀತಿ ಮಾಡೋದಂತ ಕಂಪ್ಲೀಟ್ 2 ವಿಡಿಯೋ ಶೇರ್ ಮಾಡೀನಿ. ನೋಡಿಲ್ಲ ಅಂದ್ರೆ ನೋಡ್ರಿ, ಈ ವಿಡಿಯೋ ಏನೈತಲ್ಲ ಇದ್ರಾಗ ಶೇರ್ ಮಾಡಲ್ಲ ನಾನು. ಇದ್ರಾಗ ಕಂಪ್ಲೀಟ್ ವಿಡಿಯೋ ಶೂಟ್ ಮಾಡೀನಿ, ನಾನು ಹೊಸ ಚಾನಲ್ ಒಳಗೆ ಹಾಕಿರ್ತೀನಿ, ಅಲ್ಲಿನೂ ನೋಡೋರ್ಗೆ ಹೆಲ್ಪ್ ಆಗಲಿ ಅಂತೇಳಿ. ಆಲ್ರೆಡಿ ಇಲ್ಲಿ ಶೇರ್ ಮಾಡಿದ ಕಾರಣ ನಾನು ಇಲ್ಲಿ ಶೇರ್ ಮಾಡ್ತಿಲ್ಲ. ನಾನು ಭಾಳ ವಿಡಿಯೋದಾಗ ಹೇಳೀನಿ ಹೊಸ ಚಾನಲ್ ಶುರು ಮಾಡೀನಿ ಅಂತ. ಹಂಗಾಗಿ ನೇಮ್ ಏನಂತ ಕೇಳಾಕತ್ತೀರಿ, ರಾಯರ ಮಗಳು ಮಂಜುಶ್ರೀ ಅಂತ ಐತಿ ಯೂಟ್ಯೂಬ್ ಚಾನಲ್ ಹೆಸರು, ಹೊಸ ಚಾನಲ್ ಹೆಸರು. ಸೊ ನೀವು ಸರ್ಚ್ ಮಾಡಿದರೆ ಸಿಗ್ತೈತಿ, ಇಲ್ಲಾಂದರೆ ಹ್ಯಾಂಡಲನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಈಗ ಏನು ವಾಷಿಂಗ್ ಮಷಿನ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಗ್ರೀನ್ ಟೀ ಕುಡಿದ್ರೆ ಆಯ್ತು ಅಂದರೆ ಟಿಫಿನ್ ಆಗಿ ಒಂದು 1/2 ಗಂಟೆ ಬಿಟ್ಟು ಗ್ರೀನ್ ಟೀ ಕುಡಿದ್ರೆ ಆಯಿತು ಅಂತೇಳಿ ನಾನು ಗ್ರೀನ್ ಟೀ ಕುಡಿಯಾಕತ್ತೀನಿ. ಪೌಚಸ್ ಇದ್ದು ಜಾಸ್ತಿಯೇ ಕುಡದೇ ಇಲ್ಲ ನಾನು, ಗ್ಯಾಪ್ ಆಗಾಕತ್ತಿತ್ತು. ಹಂಗಾಗಿ ಇವತ್ತು ಗ್ರೀನ್ ಟೀ ಕುಡಿದ್ರೆ ಆಯ್ತಂತ ಕುಡಿಯಾಕತ್ತಿದ್ದೆ. ಫಸ್ಟ್ ಕುಡಿಬೇಕಂದ್ರೆ ಭಾಳ ಕಹಿ ಅನಿಸ್ತೈತಿ, ಆಮೇಲೆ ಭಾಳ ಇಷ್ಟ ಆಗಿಬಿಡ್ತೈತಿ. ಲೆಮನ್ ಟೀ ಅಂತೂ ಭಾಳ ಸೂಪರ್ ಇರ್ತೈತೆ ಅಂತಲೇ ಹೇಳ್ಬೋದು. ಇದೂ ಕೂಡ ಅಷ್ಟೇ, ವೇಟ್ ಲಾಸ್ಗೆ ಆಗಿರ್ಬೋದು, ಪ್ರತಿಯೊಂದು ಸಮಸ್ಯೆಗೂ ಒಳ್ಳೆ ರಿಸಲ್ಟ್. ಬಟ್ ತೊಗೊಳೋವಂಥ ಕ್ರಮ ಏನೈತಲ್ಲ ಅದು ಭಾಳ ಮುಖ್ಯ ಆಗ್ತೈತಿ, ಯಾವಾಗ ಬೇಕಾವಾಗ ತೊಗೊಳೋ ಹಂಗಿಲ್ಲ. ಸೊ ಖಾಲಿ ಹೊಟ್ಟಿಲಿ ಅಂದರೂ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡ್ರಿ, ಇದರಿಂದ ಸೈಡ್ ಎಫೆಕ್ಟ್ಸ್ ಆಗ್ತಾವ ಅಂತಲೇ ಹೇಳ್ಬೋದು. ಆದಷ್ಟು ಊಟ ಆಗಿ ಟಿಫಿನ್ ಆಗಿ 1/2 ಅವರ್ ಬಿಟ್ಟು ತೊಗೊಂಡ್ರೆ ಏನೂ ತೊಂದರೆ ಇಲ್ಲ, ಆರಾಮಾಗಿ. ಇನ್ನೊಂದು ಇನ್ಫಾರ್ಮೇಷನ್ ಅಂದ್ರೆ, ಗ್ರೀನ್ ಟೀ ಕುಡ್ದಾದ್ಮೇಲೆ ಆ ಪೌಚ್ ದಯವಿಟ್ಟು ಬಿಸಾಕಬೇಡ್ರಿ, ಅದರಿಂದ ಫೇಸ್ಗೆ ಅಪ್ಲೈ ಮಾಡ್ಕೋರಿ ಮೊಸರಾಕಿ. ಇಷ್ಟು ಮಸ್ತ್ ಗ್ಲೋ ಬರ್ತೈತಲ್ಲ ನಿಮ್ಮ ಫೇಸ್, ನಿಮಗೆ ಶಾಕ್ ಆಗ್ತೈತಿ. ಆ ಪೌಚ್ನಂದು ಏನೈತಲ್ಲ ಅದು ಪೌಡರ್, ಅದನ್ನು ನೀವು ಒಂದು ಬೌಲಿಗೆ ಹಾಕಿ ಮೊಸರಾಕಿ ಸ್ವಲ್ಪ ಫೇಸ್ಗೆಲ್ಲ ಅಪ್ಲೈ ಮಾಡಿದರೆ ಟ್ಯಾನ್ ಅದೆಲ್ಲನೂ ಕ್ರಮೇಣವಾಗಿ ಕಡಿಮೆ ಹಾಕ್ಕೊತ ಬರ್ತೈತಿ, ಸ್ಕಿನ್ ಗ್ಲೋ ಆಗ್ತೈತಿ. ನಾನು ಯಾವಾಗೆಲ್ಲ ಗ್ರೀನ್ ಟೀ ಕುಡಿದಿರ್ತೀನಿ ಅವಾಗೆಲ್ಲ ಫೇಸ್ಗೆ ಅಪ್ಲೈ ಮಾಡಿರ್ತೀನಿ, ಒಳ್ಳೆ ರಿಸಲ್ಟ್ ಐತಿ. ನೆಕ್ಸ್ಟ್ ಟೈಮ್ ಅಪ್ಲೈ ಮಾಡಿದಾಗ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಂತೆ. ಈಗ ನಾನು ರಾಗಿ ಮುದ್ದೆ ಮಾಡತ್ತೀನಿ. ಸೊ ಇಲ್ಲಿ ನೋಡ್ಬೋದು, ಹೊಸದಾಗಿ ಯಾರನ ರಾಗಿ ಮುದ್ದೆ ಮಾಡೋರಿಗೆ ಕಷ್ಟ ಆಗ್ತಿತ್ತು ಅನ್ನೋರು, ನಾನು ಫಸ್ಟ್ಗೆ ಮಾಡಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು, ಈಗ ಆರಾಮಾಗಿ ರಾಗಿ ಮುದ್ದೆ ಮಾಡ್ತೀನಿ. ಸೊ ಈ ರೀತಿ ಬೇಯಿಸ್ತೀವಲ್ಲ, ಆಲ್ಮೋಸ್ಟ್ ತೋರಿಸಿನಿ. ಆಮೇಲೆ ಇಲ್ಲಿ ಒಂದು ಏನು ಗ್ಯಾಸಿನ ಕಟ್ಟಿ ಮೇಲೆ ಚಂದಾಗ ಒರೆಸಿ ಹಾಕಿ ಕೈಯಿಂದ ಅಥವಾ ಸ್ಪೂನಿಂದ ಗಂಟೇನಾದರೂ ಇದ್ದರೆ ಚಂದಾಗ ಹೊಡ್ಕೊಂಡು ಆನಂತರ ಈ ರೀತಿ ನಾವು ಮುದ್ದೆ ಕಟ್ಟಿದ್ರೆ ರಾಗಿ ಮುದ್ದೆ ರೆಡಿ ಆಗ್ತೈತಿ. ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ರೆಡಿ ಮಾಡತ್ತೈತೆ, ಹಂಗಾಗಿ ಒಂದು ಕ್ಲಿಪ್ಸ್ ತೊಗೊಂಡ್ಬಿಟ್ರಾಯ್ತು ಅಂತೇಳಿ ವಿಡಿಯೋ ಶುರು ಮಾಡ್ಕೊಂಡೀನಿ. ನೋಡಿರಿ, ಮಸ್ತಾಗಿರೋ ರಾಗಿ ಮುದ್ದೆ ರೆಡಿ ಆಯಿತು. ಇದೇನು ರಾಕೆಟ್ ಸೈನ್ಸ್ ಅಂತೂ ಅಲ್ಲ, ನನಗೊಂದು 4 ಮುದ್ದೆ ಪರ್ಫೆಕ್ಟ್ ಬರ್ತೈತಿ, ಅದಕ್ಕಿಂತ ಹೆಚ್ಚಂದ್ರೆ ಮತ್ತೆ ನನಗೊಂದು ಸ್ವಲ್ಪ ಕಷ್ಟ ಆಗೋದು. ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಆದಂಗೆಲ್ಲ
ನಮಗೂ ಮಾಡೋಕ್ಕದು ಗೊತ್ತಾಗಲ್ಲ ಅಷ್ಟೊಂದು. ಸೊ ಸ್ಟಾರ್ಟಿಂಗ್ ಒಂದು ಎರಡು ಮುದ್ದೆ ಅಥವಾ ಒಂದು ಮುದ್ದೆ ಅಂತ ಕಲ್ಕೊಳ್ರಿ, ಆಮೇಲೆ ಈಸಿಯಾಗಿ ಬರ್ತೈತಿ. ಸ್ವಲ್ಪ ಕೈಗೆ ನೀರು ಅಥವಾ ತುಪ್ಪ ಏನಾದರೂ ಹಚ್ಕೊಂಡು ನೀವು ಮುದ್ದೆ ಕಟ್ಬೋದು. ಈ ರೀತಿ ಸ್ವಲ್ಪ ಈ ರೀತಿ ಮಾಡಿದ್ರೆ ಸಾಫ್ಟಾಗಿ ರಾಗಿ ಮುದ್ದೆ ಬರ್ತಾವೆ. ಸೊ ಇಲ್ಲಿ ಮೊಸರನ್ನ ಪಲ್ಯ ರೆಡಿ ಮಾಡೀನಿ. ಇಲ್ಲಿ ರಾಗಿ ಮುದ್ದೆ ಆಮೇಲೆ ಸಾಂಬಾರ್ ರೆಡಿ ಆಗಕತ್ತೈತಿ. ಕಾಸಕ್ಕಿಟ್ಟೀನಿ. ಅವರಿಗೆ ಲಂಚ್ ಬಾಕ್ಸ್ ಕೊಡಬೇಕೀಗ. ಡೈಲಿ ಒಂದೊಂದು ರೀತಿ ಮಾಡಿರ್ತೀನಿ, ಒಂದೇ ರೀತಿ ತಿಂದ್ರೆ ಯಾರಿಗೆ ಆದರೂ ಬೋರ್ ಆಗುತ್ತಲ್ಲ. ಸೊ ಹಂಗಾಗಿ ಓಕೆ, ಆಮೇಲೆ ಸಿಗ್ತೀನಿ ಅಂತೀರಿ ನಿಮ್ಗೆ. ಫ್ರೆಂಡ್ಸ್ ನೋಡಿದ್ರೆ ಎಲ್ಲ ಇವತ್ತಿನ ಒಂದು ವ್ಲಾಗ್ ಯಾವ ರೀತಿ ಇತ್ತು, ನನ್ನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ರುಟೀನ್ ಅಂತ ಕಮೆಂಟ್ ಸೆಕ್ಷನ್ನೊಳಗೆ ತಿಳಿಸ್ರಿ. ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಅಂತ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಹೊಸರು ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇನ್ನು ಯಾವ್ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನನಗೆ ಖುಷಿ ಆಗ್ತೈತಿ. ಸಿಗೋಣ ಅಂತ್ರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.